ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾ, ಅಕ್ಟೋಬರ್ ತುಂಬ ಮಹತ್ವವನ್ನು ಒಳಗೊಂಡಿರುವಂತಹ ಮಾಸ. ಈ ಒಂದು 2024ರಲ್ಲೇ ಎಲ್ಲ ತಿಂಗಳುಗಳಿಗೆ ಕಂಪೇರ್ ಮಾಡಿದರೆ ಈ ಅಕ್ಟೋಬರ್ ತಿಂಗಳು ತುಂಬ ಅಂದರೆ ತುಂಬ ವಿಶೇಷ. ಅಷ್ಟು ಮಾತ್ರ ಅಲ್ಲ, ಅಷ್ಟು ಸಾಲಾಗಿರುವಂತಹ ಹಬ್ಬಗಳನ್ನು ಹೊಂದಿರುವಂತಹದ್ದು. ಅದರ ಜೊತೆಗೆ ನಿಮ್ಮ ಕಷ್ಟದಾರ್ಪಣ್ಯಗಳನ್ನೆಲ್ಲ ತೀರಿಸಿಕೊಳ್ಳೋಕ್ಕೂ ಸಹ ಇದು ಸಹಾಯಕವಾಗಿ ನಿಂತ್ಕೊಳ್ತಕ್ಕಂಥದ್ದು. ನಿಮ್ಮ ಎಲ್ಲ ಕಷ್ಟಕಾರ್ಪಣ್ಯಗಳನ್ನು ಸಹ ತೀರಿಸಿಕೊಳ್ಳೋದಕ್ಕೆ ಇದು ಸಾಧ್ಯ ಆಗುವಂತಹ ತಿಂಗಳು. ನೋಡಿ, ತಿಂಗಳು ವಿಶೇಷತೆಯನ್ನು ಗಮನಿಸೋಣ. ಮಾಸ ವಿಶೇಷತೆಯನ್ನು ಗಮನಿಸಿ ಅದಾದ ನಂತರದಲ್ಲಿ ನಾವು ಈ ಗ್ರಹಗಳು ಯಾವ್ಯಾವ ತಾರೀಕಿನಲ್ಲಿ ಬದಲಾಗುತ್ತೆ ಅನ್ನೋದನ್ನು ನೋಡೋಣ. ಮಾಸ ವಿಶೇಷತೆ 2ನೇ ತಾರೀಕೆ ಮಾರ್ಲಮ್ಯ ಅಮಾವಾಸ್ಯೆ, ಮಹಾನವಮಿ ಅಮಾವಾಸ್ಯೆ. ಈ ಮಹಾನವಮಿ ಅಮಾವಾಸ್ಯೆ ಅನ್ನುವಂಥದ್ದು ಅಥವಾ ಇನ್ನೊಂದು ಕರೀತಾರೆ ಮಾರ್ಲಮ್ಯ ಅಮಾವಾಸ್ಯೆ ಅಂತ ಕರೀತಾರೆ, ಪಿತೃಪಕ್ಷದ ಅಮಾವಾಸ್ಯೆ ಅಂತ ಕರೀತಾರೆ, ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ. ಈ ರೀತಿಯಾಗಿ ಹಲವು ಹೆಸರಿನಿಂದ ಕರೆಸಿಕೊಳ್ಳುವಂತಹ ಈ ಅಮಾವಾಸ್ಯೆ ಬಹಳ ಅಂದರೆ ಬಹಳ ತೀಕ್ಷ್ಣವಾದದ್ದು. ನಿಮಗೇನಾದರೂ ಪಿತೃ ಶಾಪಗಳು, ಪಿತೃ ದೋಷಗಳು ಇದ್ದರೆ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ಅಕ್ಟೋಬರ್ 2ನೇ ತಾರೀಕಿನಂದು ಇರುವಂತಹದ್ದು. ಅದಾದ ನಂತರ 3ನೇ ತಾರೀಕಿನಿಂದ ದೇವಿ ಉಪಾಸಕರಿಗೆ ಬಹಳ ಪವಿತ್ರವಾಗಿರ್ತಕ್ಕಂತಹ ಪಕ್ಷವು ಶುರುವಾಗ್ತದೆ. ಅದೇ ನಮಗೆ ವಿಶೇಷವಾದಂತಹ ಶರನ್ನವರಾತ್ರಿ. ಶರನ್ನವರಾತ್ರಿಯು ಶುರುವಾಗುತ್ತೆ ಆ 9 ಮತ್ತು 1 ದಿವಸ 10. ವಿಶೇಷವಾದಂತಹ ಉತ್ಸವ ಜಾತ್ರೆಗಳು, ಎಲ್ಲ ಕಡೆ ಅಮ್ಮನವರ ಆರಾಧನೆಯು ತುಂಬ ಚೆನ್ನಾಗಿ ಹೋಗ್ತಕ್ಕಂತಹದ್ದು ಆ 3ನೇ ತಾರೀಕಿನಿಂದ ಹಿಡಿದು ನಮಗೆ 12ನೇ ತಾರೀಕಿನವರೆಗೂ ಸಹ 10 ದಿವಸಗಳು ಉತ್ಸವವು ಉತ್ಸವ. ತಮ್ಮೆಲ್ಲರಿಗೂ ಸಹ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಹ ತಿಳಿಸ್ತಾ ಇದ್ದೇವೆ. ಅಮ್ಮನವರು ತಮ್ಮೆಲ್ಲರಿಗೂ ಸಹ ಒಳಿತನ್ನು ಉಂಟು ಮಾಡಲಿ, ಜೀವನದಲ್ಲಿರುವಂತಹ ಎಲ್ಲ ತಾಪತ್ರಯಗಳು ಸಹ ನಿವಾರಣೆಯಾಗಿ ನಿಮ್ಮ ಬದುಕಿನಲ್ಲಿ ಹೊಸ ಏಳಿಗೆಯು ಶುರುವಾಗಲಿ ಅಂತ ನಾವು ಸಹ ನಿಮಗೆ ಆಶೀರ್ವಾದವನ್ನು ಮಾಡ್ತೇವೆ. ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಸಹ ನಾವು ಮಾಡ್ತೇವೆ. ಅದೇ ರೀತಿಯಾಗಿ ಇದೇ ತಿಂಗಳ ಕೊನೆಯ ದಿವಸ ನಮಗೆ ನರಕ ಚತುರ್ದಶಿ. ನೋಡಿ, ಅಕ್ಟೋಬರ್ನ ಒಂದೇ ತಿಂಗಳಲ್ಲಿ 3 ಹಬ್ಬಗಳು ಬರುವಂತಹದ್ದು, ಜೊತೆಗೆ ನಿಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತಹದ್ದು ಎಂತಹ ವಿಶೇಷವಾಗಿ ಬಂದಿದೆ. ಅದೇ ರೀತಿಯಾಗಿ ಅಷ್ಟೇ ವಿಶೇಷವಾಗಿ ನೀವು ಸಹ ಉಪಯೋಗಿಸಿಕೊಳ್ಳಿ. ಇನ್ನು 1ನೇ ತಾರೀಕು ನವೆಂಬರ್, ಅದು ಧನಲಕ್ಷ್ಮಿ ಪೂಜೆ ಆಗುತ್ತೆ. ಅದೆಲ್ಲ ನಾವು ಮುಂದಿನ ವಿಡಿಯೋಗಳನ್ನು ನಿಮಗೆ ಅದನ್ನು ಹೇಳ್ಕೊಡ್ತಾ ಬರ್ತೇವೆ. ಇನ್ನು ಈ ಒಂದು ಮಾಸ ವಿಶೇಷತೆ ನಮಗೆ ಹಾಸನಾಂಬ ದೇವಸ್ಥಾನ, ಇದೇ ಒಂದು ಅಕ್ಟೋಬರ್ನ 24ನೇ ತಾರೀಕಿನಂದು ಹಾಸನದ ಹಾಸನಾಂಬೆಯ ದರ್ಶನವು ಶುರುವಾಗುವಂತಹದ್ದು. ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆಗೆದು ಕೆಲ ದಿನಗಳು ಮಾತ್ರವೇ ದರ್ಶನಕ್ಕೆ ವ್ಯವಸ್ಥೆ ಇದ್ದು ಅದಾದ ನಂತರದಲ್ಲಿ ಪುನಃ 1 ವರ್ಷದವರೆಗೂ ಸಹ ನಿಮಗೆ ದರ್ಶನದ ಭಾಗ್ಯ ಸಿಗುವುದಿಲ್ಲ. ಬ್ರಾಹ್ಮಿ ವೈಷ್ಣಿ ವೈಷ್ಣವಿ ಮಹೇಶ್ವರಿ ರೂಪಕದಲ್ಲಿರುವಂತಹ ಆ ಹಾಸನದ ಅಧಿದೇವತೆ ಹಾಸನಾಂಬ ದೇವಸ್ಥಾನ ಬಾಗಿಲು ಸಹ ಇದೇ ತಿಂಗಳು ತೆರೆಯುವಂಥದ್ದು. ಇದಿಷ್ಟು ಮಾಸ ವಿಶೇಷತೆಗಳಾಗುತ್ತೆ. ಇನ್ನು ಈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. 10ನೇ ತಾರೀಕು 10ನೇ ತಿಂಗಳು 2024ಕ್ಕೆ ತುಲಾರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇನ್ನು 12ನೇ ತಾರೀಕು 10ನೇ ತಿಂಗಳು 2024ಕ್ಕೆ ವೃಶ್ಚಿಕ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. ಇನ್ನು 17ನೇ ತಾರೀಕು 10ನೇ ತಿಂಗಳು 2024ಕ್ಕೆ ತುಲಾರಾಶಿಗೆ ರವಿ ಪ್ರವೇಶ ಮಾಡ್ತಾನೆ. ಇನ್ನು 20ನೇ ತಾರೀಕು 10ನೇ ತಿಂಗಳು 2024ಕ್ಕೆ ಕಡಗರಾಶಿಗೆ ಕುಜ ಪ್ರವೇಶ ಮಾಡ್ತಾನೆ.
ಇನ್ನು 29ನೇ ತಾರೀಕು 10ನೇ ತಿಂಗಳು 2024ಕ್ಕೆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾರೆ. ಈ ಗ್ರಹ ಸ್ಥಿತಿಗಳಿಂದಾಗಿ ಈ ಒಂದು ಪರಿಸ್ಥಿತಿಗಳು ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನು ಸೂಚನೆ ಮಾಡ್ತಾ ಇದೆ ಅನ್ನೋದನ್ನ ಈಗ ಗಮನಿಸೋಣ. ವೃಷಭ ರಾಶಿ, ವೃಷಭ ರಾಶಿಯಲ್ಲಿ ಹುಟ್ಟಿರುವಂತಹವರಿಗೆ ಈ ಒಂದು ಅಕ್ಟೋಬರ್ನ ತಿಂಗಳಲ್ಲಿ ತುಂಬಾ ಚೆನ್ನಾಗಿರುವಂತಹ ತಿಂಗಳು ಅಂತಾನೆ ಹೇಳಬಹುದು. ಯಾಕಂದ್ರೆ ಹಿಂದಿನ ಕೆಲ ತಿಂಗಳುಗಳು ಸಹ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ತಿಂಗಳು ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನ ಈ ವೃಷಭ ರಾಶಿಯವರು ಅನುಭವಿಸೋದಕ್ಕೆ ಸಾಧ್ಯ ಇದೆ. ಕೆಲಸ ಕಾರ್ಯಗಳು ಅಂದ್ಕೊಂಡಿರೋ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಆಗುತ್ತೆ. ಹಣಕಾಸಿನ ಕ್ರೋಢೀಕರಣ ತುಂಬಾನೇ ಚೆನ್ನಾಗಿ ಆಗ್ತಕ್ಕಂಥದ್ದು. ಅಷ್ಟು ಮಾತ್ರ ಅಲ್ಲ, ನಿಮ್ಗೆ ಯಾವ ರೀತಿಯಾಗಿ ಬದುಕಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ರೀತಿಯಾಗಿ ನಿಮಗೆ ಒಂದು ಉತ್ತಮವಾದಂತಹ ವೇದಿಕೆ ಸಿದ್ಧವಾಗುವುದು ಈ ಒಂದು ತಿಂಗಳಲ್ಲಿ ಆಗುತ್ತೆ. ತುಂಬಾನೇ ಚೆನ್ನಾಗಿರುವಂತಹ ಮಾಸವನ್ನ ಅಕ್ಟೋಬರ್ನ ತಿಂಗಳಲ್ಲಿ ನೀವು ನೋಡ್ತೀರಿ. ಮನಸ್ಸಿಗೆ ಶಾಂತಿ, ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡ್ತೀರಿ. ಅಷ್ಟು ಮಾತ್ರ ಅಲ್ಲ, ಆದಾಯ ಹೆಚ್ಚಳ ಆಗುತ್ತೆ, ವೆಚ್ಚಗಳು ಕಡಿಮೆ ಆಗ್ತಕ್ಕಂಥದ್ದು, ಉಳಿತಾಯಕ್ಕೆ ಒಂದಿಷ್ಟು ಅವಕಾಶಗಳು ಹೆಚ್ಚಿಗೆ ಆಗುವಂತಹದ್ದು ಆಗುತ್ತೆ. ಸಾಲಗಳಿಂದ ವಿಮುಕ್ತರಾಗ್ತೀರಿ, ನೀವು ಕೊಡಬೇಕಾಗಿರೋ ದುಡ್ಡು ಕಾಸುಗಳು ಬಂದು ಸೇರುತ್ತೆ. ನೀವು ಯಾರಿಗಾದ್ರೂ ಕೊಟ್ಟು ತಲೆ ತೊಳ್ಕೋಬೇಕು ಅಂತಂದಿದ್ರು ಸಹ ಅದು ಸಹ ಆಗುವ ಸಾಧ್ಯತೆಗಳು ಇದ್ದಾವೆ. ಸರ್ಕಾರಿ ಉದ್ಯೋಗಿಗಳಿಗೆ ವಿಶೇಷವಾದಂತಹ ಗೌರವ ಸ್ಥಾನಮಾನಗಳು ಪ್ರಾಪ್ತಿಯಾಗ್ತದೆ. ಅವಿವಾಹಿತರಿಗೆ ವಿವಾಹ ನಿಶ್ಚಯ ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಇದ್ದಾವೆ. ಕುಟುಂಬದಲ್ಲಿದ್ದಂತಹ ಭಿನ್ನಾಭಿಪ್ರಾಯಗಳೆಲ್ಲ ದೂರವಾಗುತ್ತೆ. ಉತ್ತಮವಾದಂತಹ ಸುಖ ಕುಟುಂಬದ ವಾತಾವರಣದಲ್ಲಿ ಸಿಗ್ತಕ್ಕಂಥದ್ದು. ವ್ಯಾಪಾರ ಚೆನ್ನಾಗಿ ಆಗುತ್ತೆ. ವಿದೇಶಗಳಿಗೆ ವ್ಯಾಸಂಗ ಮಾಡೋದಕ್ಕೋಸ್ಕರ ವಿದ್ಯಾರ್ಥಿಗಳು ಹೋಗುವ ಸಾಧ್ಯತೆಗಳು ಇದ್ದಾವೆ. ಅಧಿಕ ಶುಭ, ಸ್ವಲ್ಪ ಮಾತ್ರ ನಿಮಗೆ ಅಶಾಂತಿ. ಯಾವ್ಯಾವ ವಿಚಾರದಲ್ಲಿ ಅಂತಂದ್ರೆ ಆರೋಗ್ಯದ ವಿಚಾರ ಒಂದು ಮಾತ್ರ ನೀವು ಅಕ್ಟೋಬರ್ನ ತಿಂಗಳಲ್ಲಿ ಗಮನ ಹೆಚ್ಚಿಗಿನ ಪ್ರಮಾಣದಲ್ಲಿ ಕೊಡಬೇಕಾಗುತ್ತದೆ. ಏನಾಗತ್ತಪ್ಪ ಅಂತ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ನಿಮಗೆ ಈ ಕೀಲುಗಳ ತೊಂದರೆಗಳು ಬರುವ ಸಾಧ್ಯತೆಗಳಿರ್ತವೆ. ಇದ್ದಕ್ಕಿದ್ದ ಹಾಗೆ ಜಾಯಿಂಟ್ ಪೈನ್ಗಳು ಬರುವಂತಹದ್ದು, ಆಸ್ಪತ್ರೆಗೆ ವೆಚ್ಚಗಳು ಜಾಸ್ತಿ ಆಗ್ತಕ್ಕಂತಹದ್ದು, ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ನೋಡಿ, ಎಲ್ಲಾ ಕಡೆ ಅನಾರೋಗ್ಯ ಅನಾರೋಗ್ಯ ಅನಾರೋಗ್ಯಗಳು ಉಂಟಾಗ್ತಾ ಇದೆ. ಹಾಗ ತುಂಬಾ ಜಾಗರೂಕತೆಯಿಂದ ನಿಮ್ಮ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡಿಕೊಳ್ಬೇಕಾಗಿರುವಂತಹದ್ದು ಉತ್ತಮ. ಎಲ್ಲರಿಗೂ ಸಹ ಒಳ್ಳೇದಾಗಲಿ, ಆರೋಗ್ಯವೇ ಭಾಗ್ಯ. ನೋಡಿ, ಮನುಷ್ಯ ಅವನು ಆರೋಗ್ಯದಲ್ಲಿ ಇದ್ದಾಗ ಎಷ್ಟೆಲ್ಲ ಮೆರಿತಾನೆ, ಏನೆಲ್ಲ ಮಾಡ್ತಾನೆ. ಅದೇ ಒಂದು ಸಲ ಅವನಿಗೆ ಆರೋಗ್ಯ ಕೈ ಕೊಡತು ಅಂದ್ರೆ ಅವನು ಅಳ್ಳಾಡೋಕ್ಕೂ ಸಹ ಆಗಲ್ಲ, ಅವನು ಕೂತ್ಕೊಳಕಾಗಲ್ಲ, ನಿಂತ್ಕೊಳಕಾಗಲ್ಲ, ಮಲಗಿರೋದಕ್ಕೂ ಸಹ ಅಸಾಧ್ಯವಾದದ್ದು. ನೋಡಿ, ನಮ್ಮದು ಪ್ರಯತ್ನ ಅಷ್ಟೇ, ಮಾನವ ಪ್ರಯತ್ನ. ನಮ್ಮ ಮಾನವ ಪ್ರಯತ್ನಕ್ಕೇನಾದರೂ ಭಗವಂತ ಕೊಡಬೇಕು. ನೋಡಿ, ನಮ್ಮ ಮೈನಲ್ಲಿ ಉದುರು ಹೋಗುವಂತಹ ಕೂದಲನ್ನೇ ನಮಗೆ ತಡೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ನಾವು ಏನ್ ಮಾಡ್ತೀವಿ, ಹೇರ್ ಕಂಡೀಷನರ್ಸ್, ಹೇರ್ ಶಾಂಪೂ, ಅದು ಇದು ಇನ್ನೂ ಬಳಸ್ತೀವಿ, ಕಾರಣ ಕಾಪಾಡಿಕೊಳ್ಳೋದಕ್ಕೆ. ಹಾಗೆ ಬಿಟ್ಬಿಡೋದಿಲ್ಲ ಅಲ್ವಾ? ಏನೋ ಒಂದು ತೊಂದರೆ ಆಗ್ತಾ ಇದೆ, ಡ್ಯಾಂಡ್ರಫ್ ಆಗಿದೆ, ಆಂಟಿ ಡ್ಯಾಂಡ್ರಫ್ ಶಾಂಪುಗಳನ್ನು ಯೂಸ್ ಮಾಡೋದು ಅಥವಾ ಅದಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ನಮ್ಗೆ ಏನೇನು ಮಾಡ್ಕೊಳ್ಳುವಂಥದ್ದು ಮಾಡ್ತೀವಿ ಅಲ್ವಾ? ಅದೇ ರೀತಿಯಾಗಿ ಅದಕ್ಕೆ ಪ್ರಯತ್ನ ಬೇಕೋ ಅಥವಾ ಸಿಗಬೇಕೋ ಬೇಡವೋ ಅದು ಕಾಲ ನಿರ್ಣಯ ಮಾಡುತ್ತೆ. ಹಾಗೆಯೇ ಜೀವನದಲ್ಲಿ ನಮ್ಗೆ ಏನೇ ಒಂದು ತೊಂದರೆ ತಾಪತ್ರಗಳು ಇರಲಿ ಅಥವಾ ಇಲ್ಲದೆ ಇರಲಿ, ದೇವರನ್ನ ಅನುಕರಣ ಭಜಿಸೋಣ, ಪೂಜಿಸೋಣ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಅಕ್ಟೋಬರ್ನ ತಿಂಗಳಲ್ಲಿ ನಿಮಗೆ ಕೇವಲ ಆರೋಗ್ಯದ ವಿಚಾರ ಕೈ ಕೊಡತ್ತೆ ಅನ್ನೋದು ಬಿಟ್ಟರೆ ಇನ್ಯಾವ ಸಹ ನಿಮ್ಮಂತಹ ಕೆಡುಕಿನ ಛಾಯೆ ಇಲ್ಲ. ಧೈರ್ಯವಾಗಿರಿ, ದೇವರ ಪೂಜೆಯನ್ನು ಮಾಡಿಕೊಳ್ತಾ ಇರಿ, ನೆಮ್ಮದಿಯಾಗಿರಿ. ಇನ್ನು ಅದೇ ರೀತಿಯಾಗಿ ಇದೇ ಒಂದು ಮಾರ್ಲನೆಯ ಅಮಾವಾಸ್ಯೆಗೆ ಮತ್ತು ವಿಶೇಷವಾಗಿರ್ತಕ್ಕಂತಹ ದಸರಾ ಸಂದರ್ಭದಲ್ಲಿ ಮೂಲಿಕಾ ತಾಯಿತವನ್ನು ಮಾಡ್ತಾ ಇದ್ದೇವೆ. ಅದನ್ನು ಧರಿಸೋದ್ರಿಂದ ಎದೆಷ್ಟು ನಿಮ್ಮದೇ ನಿಮಗೆ ಏನಾದರೂ ಕೆಟ್ಟ ಛಾಯೆಗಳು, ದುಷ್ಟದೋಷಗಳು, ಮಾಟಮಂತ್ರ, ಕೃತಿಮ ದೋಷಗಳು, ಏನೇನೋ ದುಷ್ಟಶಕ್ತಿಗಳು, ನೆಗೆಟಿವ್ ಎನರ್ಜಿ, ಏನೇನೋ ಕಾಟ ಕೊಡ್ತಿರುತ್ತೆ, ಕೆಲಸ ಕಾರ್ಯಗಳು ಸರಿಯಾಗಿ ಸಾಕ್ತಾ ಇರುವುದಿಲ್ಲ, ಆ ಥರದ್ದು ಯಾವುದೇ ರೀತಿಯಾಗಿದ್ದರೂ ಸಹ ತಾಯಿತವನ್ನು ಬಲಗಡೆ ತೋಳಿನಲ್ಲಿ ಅಥವಾ ಸೊಂಟದಲ್ಲಿ ಧರಿಸೋದ್ರಿಂದ
ನಿವಾರಣೆಯಾಗತ್ತೆ. ಆ ತಾಯಿ ಏನಾದರೂ ಬೇಕು ಅಂತ ಹೇಳಿದ್ರೆ, ಮುಲಿಕಾ ತಾಯಿತ ಬೇಕು ಅಂತ ಹೇಳಿದ್ರೆ, ನೀವು ಇಲ್ಲೇ ಇರುವಂತಹ ನಂಬರ್ಗೆ ಫೋನ್ ಮಾಡಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅದ್ರ ಜೊತೆಗೆ ನಿಮ್ಮ ಜನ್ಮ ಜಾತಕವನ್ನು ಸಹ ಒಮ್ಮೆ ತೋರಿಸ್ಕೊಳ್ಳಿ, ಅದರ ಆಧಾರದಲ್ಲಿ ಪರಿಹಾರದ ಕ್ರಮವನ್ನು ಸಹ ಮಾಡಿಕೊಳ್ಳಿ. ಇನ್ನಷ್ಟು ಹೆಚ್ಚಿನ ಗುಣಮಟ್ಟದ ಜೀವನವನ್ನು ನಡೆಸೋದಕ್ಕೆ ಅನುಕೂಲತೆ ಆಗುತ್ತೆ. ಇನ್ನು ನಿಮ್ಮ ಒಂದು ಈ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಇದಾಗಿತ್ತು ವೃಷಭರಾಶಿಯವರಿಗೆ. ಹಾಗಾದರೆ ಪರಿಹಾರ ಏನು ಮಾಡಿಕೊಳ್ಬೇಕು ಅಂದರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ, ಗಿಡಗಳನ್ನು ನೆಡೋಣ, ಪೋಷಣೆ ಮಾಡೋಣ ಸಾಧ್ಯವಾದ ಕಡೆ. ಅದೇ ರೀತಿಯಾಗಿ ಸುತ್ತಮುತ್ತ ಇರುವಂಥ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಸರಿಯಾಗುತ್ತೆ. ಅದರಿಂದ ಜೀವ ಜಂತುಗಳಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಜೀವವನ್ನು ಉಳಿಸ್ಕೊಳ್ಳೋಕೆ ಆಧಾರವಾಗುತ್ತೆ. ದೇವರೇ ನಿಮ್ಮನ್ನು ಮೆಚ್ಚಿಕೊಳ್ತಾನೆ. ದೇವರು ಮೆಚ್ಚಿಕೊಳ್ಳುವುದಕ್ಕೆಂತಹ ಕೆಲಸ ಮಾಡಿ, ದೇವರನ್ನು ಮೆಚ್ಚಕ್ಕೆ ಹೋಗುವುದು ಬೇಡ, ದೇವರು ನಮ್ಮನ್ನು ಮೆಚ್ಚಿಕೊಳ್ಳೋ ಹಾಗೆ ಕೆಲಸ ಮಾಡೋಣ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಈ ಒಂದು ತಿಂಗಳಲ್ಲಿ ಕೌಪೀನ ಪಂಚಮ ಸ್ತೋತ್ರದ ಪಠಣವನ್ನು ಸಂಧ್ಯಾಕಾಲದಲ್ಲಿ ಮಾಡ್ತಾ ಬನ್ನಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಈ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಇನ್ನೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.